ಇಷ್ಟಪ್ಪರೆಗೂ ಕ್ಲಿಪ್ಸ್ ನೋಡಿದ್ವಿ. ಯಾ ಯು ಕ್ಯಾನ್ ಏಬಲ್ ಟು ಸಿ ಅಗೇನ್ ಕಿಚನಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಬಿಕಾಸ್ ಆಫ್ಟರ್ ಡಾರ್ಕ್ ಕ್ಲೀನ್ ವಿತ್ ಮೀ ಅಂತ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾನು ಮಲಗೋ ಮುಂಚೆ ಎವ್ರಿ ಸಿಂಗಲ್ ನೈಟ್ ನಾನು ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ಮುಂಚೆ ಕ್ಲಿಪ್ಸ್ ಅಲ್ಲೆಲ್ಲ ನೋಡಿರ್ಬೋದು. ಈಗ ಹಾಲ್ ಅಂತೂ ಓ ಮೈ ಗಾಡ್ ಇಟ್ಸ್ ಬಿಕಮಿಂಗ್ ಎ ಹಾಟ್ ಮೆಸ್ ಎವ್ರಿ ಸಿಂಗಲ್ ಡೇ. ಎವ್ರಿ ಸಿಂಗಲ್ ಡೇನೂ ಲಾಂಡ್ರಿ ಮಾಡೇ ಮಾಡ್ತೀನಿ. ಒನ್ ಲೋಡ್ ಆಫ್ ಲಾಂಡ್ರಿ ರನ್ ಆಗೇ ಆಗುತ್ತೆ. ಎವ್ರಿ ಈವ್ನಿಂಗು ಅದೇ ಥರ ಅಷ್ಟು ಪೈಲ್ ಆಫ್ ಲಾಂಡ್ರಿ ಇರುತ್ತೆ. ಹಾಡು ಫುಲ್ ಟಾಯ್ಸ್ ಎಲ್ಲ ಕ್ಲಟರ್ ಮಾಡ್ಬಿಟ್ಟಿರ್ತಾರೆ ಹಾಲೆಲ್ಲ. ಸೊ ನನಗೆ ತುಂಬ ಫ್ರಸ್ಟ್ರೇಟ್ ಆಗ್ತಿದೆ. ಹಾಲ್ ಯಾರಾದರೂ ಬಂದರು ಅಂತಂದರೆ ಈವನ್ ಅಭಿಜಿತ್ತೇ ಆಫೀಸಿಂದ ಮನೆಗೆ ಬಂದ ತಕ್ಷಣ ಅವ್ರಿಗೆ ಓ ಮೈ ಗಾಡ್ ಅಂತ ಅನಿಸುತ್ತೆ. ಆ ಥರ ಇಟ್ಸ್ ಟೂ ಓವರ್ವೆಲ್ಮಿಂಗ್. ತುಂಬ ಕಲರ್ಸ್ ನೋಡಿ 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 ತುಂಬ ಕಷ್ಟ ಅನಿಸ್ತಾಯಿತ್ತು. ಸೊ ಹೀಗೇನ್ ಡೈನಿಂಗ್ ರೂಮ್ನ ಕಿಡ್ಸ್ ಪ್ಲೇ ಏರಿಯಾ ಆಗಿ ಕನ್ವರ್ಟ್ ಮಾಡಿದೆ. ಬಟ್ ಲಾಸ್ಟ್ ಟೈಮ್ ಮಾಡಿದ್ದಕ್ಕೂ ಈ ಸತಿ ಮಾಡಿದ್ದಕ್ಕೂ ಏನು ಡಿಫ್ರೆನ್ಸ್ ಅಂತಂದರೆ ಟೂ ಸೀಟರ್ ಸೋಫಾ ತಂದು ಪ್ಲೇ ಏರಿಯಾದಲ್ಲಿ ಹಾಕಿದ್ದೀನಿ. ಸೊ ದಟ್ ಐ ಕ್ಯಾನ್ ಸಿಟ್ ಓವರ್ ದೇರ್ ಆ್ಯಂಡ್ ಹ್ಯಾವ್ ಎ ಲುಕ್ ಆನ್ ದೆಮ್. ನಾನು ಹಾಲಲ್ಲಿ ಕೂತ್ಕೊಂಡು ಅವ್ರನ್ನ ಪ್ಲೇ ಏರಿಯಾದಲ್ಲಿ ಆಡಿ ಅಂದರೆ ಆಡಲ್ಲ, ಬಿಕಾಸ್ ದೇ ಆರ್ ನಾಟ್ ದಟ್ ಮಚ್ ಬಿಗ್. ವಿಹಾನ್ ಇಸ್ ಟು ಕ್ಲಿಂಗಿ ಆ್ಯಂಡ್ ಆ್ಯಸ್ ಆಫ್ ವಿಹಾನ್ಗಿಂತ ಮಯಂಕ್ ಅವ್ರು ತುಂಬ ಕ್ಲಿಂಗಿ ಬಿಕಾಸ್ ಹಿ ಈಸ್ ಇನ್ ದಟ್ ಸ್ಟೇಜ್. ಅವನು ಕ್ಲಿಂಗಿ ಆಗೋದು ದಿಸ್ ಇಸ್ ಸೋ ನಾರ್ಮಲ್. ಮೋರ್ ಓವರ್ ಇನ್ನೂ ಮಯಂಕ್ ತಾನೇ ಓಡಾಡಿ ಇನ್ನೂ ಆಟಾಡೋಷ್ಟೆಲ್ಲ ದೊಡ್ಡವನು ಆಗಿಲ್ಲ. ಸೊ ಬೆಟರ್ ನಾನು ಒಂದು ಸ್ಪೇಸ್ ಡೆಸಿಗ್ನೇಟೆಡ್ ಸ್ಪೇಸಲ್ಲಿ ನಾನು ಆರಾಮಾಗಿ ಕೂತ್ಕೋಬೇಕು ಅಂದರೆ ಬೆಟರ್ ಅಂತ ಟೂ ಸೀಟರ್ ಸೋಫಾ ಹಾಕ್ಕೊಂಡೆ. ಬಿಕಾಸ್ ನೆಲದ ಮೇಲೆ ಕೂತು ಎದ್ದು ಕೂತು ಎದ್ದು ಇಟ್ಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್, ನನಗೂ ಸಾಕಾಗೋಗುತ್ತೆ. ಬಿಕಾಸ್ ವೆನ್ ಯು ಹ್ಯಾವ್ ಕಿಡ್ಸ್ ಹಾಫ್ ಅನ್ ಅವರ್ ಕೂತ್ಕೊಂಡೆ ಆರಾಮಾಗೆ ಅನ್ನೋದೆಲ್ಲ ಇಲ್ಲ. ಜಸ್ಟ್ ಇಷ್ಟೊಂದು ಸತಿ ಸೆಕೆಂಡ್ಸ್ ವೈಸಲ್ಲಿ ಇದು ಹೇಳ್ತಾ ಇರ್ತೀವಿ. ಸೊ ಪ್ರಾಕ್ಟಿಕಲಿ ದಟ್ ವಿಲ್ ಹೆಲ್ಪ್ ಮೀ ಅಂತ. ಸೊ ಆದಷ್ಟು ಮಾರ್ನಿಂಗಿಗೆ ಎಷ್ಟಾಗುತ್ತೋ ಅಷ್ಟು ಪ್ರಿಪೇರ್ ಮಾಡ್ಕೊತೀನಿ. ಇವಾಗ ಇಷ್ಟೆಲ್ಲ ಆದಮೇಲೆ ಅವರಿಬ್ಬರು ಊಟ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ನಾನು ಹೋಗಿ ವಿಹಾನ್ಗೆ ಅವ್ನು ಮಲ್ಕೊಳ್ಳೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಅವ್ನ ಬೆಡ್ ಎಲ್ಲ ರೆಡಿ ಮಾಡಿ ಅವ್ನ ನೈಟ್ ಡ್ರೆಸ್ ಎಲ್ಲ ರೆಡಿ ಮಾಡಿ ಎತ್ತಿಟ್ಬಿಡ್ತೀನಿ. ಸೊ ದಟ್ ಅಗೇನ್ ಅವನು ಊಟ ಆದ ತಕ್ಷಣ ಅವನು ನೈಟ್ ಡ್ರೆಸ್ಗೆ ನೈಟ್ ಡ್ರೆಸ್ ಹಾಕ್ಕೊಂಡು ಹಿಲ್ ಗೆಟ್ ರೆಡಿ ಫಾರ್ ಹಿಸ್ ಬೆಡ್ ಟೈಮ್ ರೂಟೀನ್. ಆ್ಯಂಡ್ ಇಷ್ಟರ ಮಧ್ಯದಲ್ಲಿ ಟೈಮ್ ಎಷ್ಟು ಅಂತಂದರೆ ಯು ಕ್ಯಾನ್ ಸಿ ಉಲ್ಟಾ ಕಾಡ್ ಓಕೆ ಇಟ್ಸ್ 7:43. ಸೊ ವಿಹಾನ್ ಮಲಗೋಕ್ಕೂ ಮುಂಚೆ ನಾನು ಎಲ್ಲ ಕೆಲಸ ಮುಗಿಸ್ತೀನಿ. ಸೊ ಅವ್ನು ಮಲಗಿದ ಮೇಲೆ ಇಟ್ಸ್ ಎಕ್ಸಾಕ್ಟ್ಲಿ ಮೀ ಟೈಮ್ ನಂದು. ಐ ಡೋಂಟ್ ವಾಂಟ್ ಟು ಡೂ ಎನಿ ಅದರ್ ವರ್ಕ್. ಐ ಜಸ್ಟ್ ಡೂ ಮೈ ಯೂಟ್ಯೂಬ್ ವರ್ಕ್ ಆ ಟೈಮಲ್ಲಿ. ಜಸ್ಟ್ ಎಡಿಟಿಂಗ್ ಇದ್ದೆ. ಸೊ ಈ ಟೈಮಲ್ಲಿ ಎಡಿಟಿಂಗ್ ಅಂತ ಮಾಡೋದು ಮಾಡಿದ್ರೆ ಎಡಿಟಿಂಗ್ ಏನೂ ಇಲ್ಲ ಅಂದರೆ ವಿಲ್ ಬಿಂಜ್ ವಾಚ್ ಸಮಥಿಂಗ್. ಯಾವುದಾದ್ರೂ ಶೋಸ್ ಯಾವುದಾದ್ರು ನೋಡ್ತೀವಿ, ಇಲ್ಲ ಮೂವೀಸ್ ನೋಡ್ತೀವಿ ನಾನು ಅಭಿಜಿತ್ತು. ಸೊ ರಿಲ್ಯಾಕ್ಸ್ ಮಾಡ್ಕೊತೀನಿ. ಸೊ ದಿಸ್ ಈಸ್ ಹೌ ಬೆಡ್ರೂಮ್ ಇರುತ್ತೆ. ಇದು ಒಂದು ಪ್ಲೇ ಏರಿಯಾ ಆಗಿತ್ತು. ಸೊ ಇದನ್ನು ಇವಾಗ ಕ್ಲೀನ್ ಮಾಡ್ತೀನಿ. ಯು ಫೀಲ್ ಸೋ ಮಚ್ ಏನೋ ಎಂಪ್ಟಿ ಸ್ಪೇಸ್ ಇದೆ ಅಂತ ಈಗ ಅನ್ನಿಸ್ತಾ ಇದೆ. ಹಾಂ ವಿಹಾನ್, ನೀನು ಸೋಫಾ ಮೇಲೆ ಕುತ್ಕೊಂಬಿಟ್ಟಿದ್ಯಾ? ಮೈಂಗ್ ಬೂಸ್ಟರ್ ಅಲ್ಲಿ ಇಟ್ಕೊಂಡಿದ್ದೀನಿ. ಸೊ ದಟ್ ಅಲ್ಲಿ ನಾನು ಚೇರ್ ಮೇಲೆ ಕೂತ್ಕೊಂಡು ಐ ಕ್ಯಾನ್ ಫೀಡ್ ಹಿಮ್. ಈವನ್ ಐ ಕ್ಯಾನ್ ಏನು ಕೀಪ್ ಎನ್ ಐ ಇಲ್ಲಿ ಕೂತ್ಕೊಂಡಿದ್ರು. ಅದು ವಿಹಾನ್ದು ಏನು ಟೇಬಲ್ ಆ್ಯಂಡ್ ಚೇರ್. ಇಲ್ಲೊಂದು ಸೀಟಿಂಗ್ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಮೈಂದು ಹಳೆ ಕ್ಯಾರಿ ಕೊಟ್ಟಿದೆ. ಹಳೇದು ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಇವಾಗ ವಿ ಹ್ಯಾವ್ ಅಪ್ಗ್ರೇಡೆಡ್. ಎಸಿ ಬೇಕಾ? ವಿ ಹ್ಯಾವ್ ಅಪ್ಗ್ರೇಡೆಡ್. ನನ್ನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ನಿಮಗೆ ಅಲ್ಲೂ ಬೇರೆ ಥರ ಏನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಇಫ್ ಯು ಹ್ಯಾವ್ ಇಫ್ ಯು ಆರ್ ನಾಟ್ ಫಾಲೋಯಿಂಗ್ ಮೀ ಆನ್ ಇನ್ಸ್ಟಾಗ್ರಾಮ್ ಪ್ಲೀಸ್ ಡೂ ಸೋ.
Okay, it's time. Bye bye.